ಸಿಬಿನ್ ವಾರ್ತೆಗಳ ಪ್ರಾಯೋಜಕರು ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ಪಬ್ಲಿಕ್ ಗಾರ್ಡನ್ ಸ್ಟೇಷನ್ ರೋಡ್ ರಾಯಚೂರು ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್ ಬಿಜನ್ಗೇರಾ ರೋಡ್ ರಾಯಚೂರು ಇಂದೇ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಆಶಾಪುರ್ ರೋಡ್ ರಾಯಚೂರು ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್ ಕಿಡ್ಸ್ ವೇರ್ ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್ ಕೊಡಗುಂಟಿ ಕಾಂಪ್ಲೆಕ್ಸ್ ಬಂಗಿಕುಂಟ ಬೇಸ್ಮೆಂಟ್ ಪೇಟ್ ರಾಯಚೂರು ಇಂದೆ ಭೇಟಿ ನೀಡಿ ಹೋಟೆಲ್ ಆರೆಂಜ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ಬಿಸೈಡ್ ಅಯ್ಯಂಗರ್ ಬೇಕರಿ ಸ್ಟೇಷನ್ ರೋಡ್ ರಾಯಚೂರು ಈಸಸ್ವಾ ಬಾಡಿ ಮಸಾಜ್ ಅಂಡ್ ಬ್ಯೂಟಿಷಿಯನ್ ಸೆಂಟರ್ ಗ್ರೌಂಡ್ ಫ್ಲೋರ್ ಹೋಟೆಲ್ ಪವನ್ ಮೆನ್ಷನ್ ನಿಯರ್ ಚಂದ್ರಮೌಳೇಶ್ವರ ಸರ್ಕಲ್ ಗಂಜ್ ರೋಡ್ ರಾಯಚೂರು GP Kids Fair beside SLP Hotel, Station Road, Raichur. ನಮಸ್ಕಾರ ಸಿಬಿನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷ್ಣಾ ಸೇತುವೆ ಶೀಘ್ರ ಪುನರ್ ನಿರ್ಮಾಣ, ರಸ್ತೆಗಳ ಬಾಕಿ ಕಾಮಗಾರಿ ತ್ವರಿತಗೊಳಿಸಲು ಸ್ಪಷ್ಟ ಸೂಚನೆ HD ರೇವಣ್ಣ. ಲೋಕೋಪಯೋಗಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ, ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಪೂರ್ಣಗೊಳಿಸಲು ಸಚಿವ HD ರೇವಣ್ಣ ಸೂಚನೆ. ಒಡವಾಟಿ ಬಳಿ ಐಐಟಿಗೆ ಸ್ಥಾಪನೆಗೆ ಜಮೀನು ಪರಿಶೀಲನೆ ನಡೆಸಿದ ಕೇಂದ್ರ ತಂಡ, ಜಿಲ್ಲಾಡಳಿತದೊಂದಿಗೆ ಸಭೆ. ಮಾನ್ವಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ರೇಖಾ ಕರಿಯಪ್ಪ ಅವಿರೋಧ ಆಯ್ಕೆ. ವಾರ್ತೆಗಳ ವಿವರ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ 2,936 ಕೋಟಿ ರೂಪಾಯಿಗಳ ಕಾಮಗಾರಿಯಲ್ಲಿ 1,053 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಪ್ರಗತಿ ಹಂತದಲ್ಲಿವೆ. ಇನ್ನೂ 223 ಕಾಮಗಾರಿಗಳು ಆರಂಭವಾಗಬೇಕಾಗಿದ್ದು ಫೆಬ್ರವರಿ 20ರೊಳಗೆ ಕಾಮಗಾರಿಗಳನ್ನು ಆರಂಭಿಸುವಂತೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಎಂದು ಲೋಕೋಪಯೋಗಿ ಸಚಿವ HD ರೇವಣ್ಣ ಹೇಳಿದರು. ನಗರದ ಎರಮರಸ್ ನಿರೀಕ್ಷಣಾ ಮಂದಿರದಲ್ಲಿ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆಗಳ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಂತರ ಮಾಧ್ಯಮಗಳೊಂದಿಗೆ ಸೋಮವಾರ ಸಂಜೆ ಮಾತನಾಡಿದರು. ಯಾವುದೇ ಕಾರಣಕ್ಕೂ ಅನುದಾನ ಮುಂದಿನ ಆರ್ಥಿಕ ವರ್ಷಕ್ಕೆ ಹೋಗದಂತೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ. ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಎಸ್ಸಿಪಿ, ಟಿಎಸ್ಪಿ ಕಾಮಗಾರಿಗಳನ್ನು 27ರ ಒಳಗೆ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದರು. ಶಕ್ತಿನಗರದ ಹತ್ತಿರ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ 4 ಪಥದ ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮುಂದಿನ ತಿಂಗಳು ಕಾಮಗಾರಿ ಪ್ರಾರಂಭವಾಗಲಿದೆ. 2 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕುರ್ವಕಲ, ಕುರ್ವಕರ್ದ ಮತ್ತು ನಾರದಗಡ್ಡೆ ಸೇತುವೆ ಕಾಮಗಾರಿಗಳನ್ನು ಆರಂಭಿಸಿದ್ದು 5.5 ತಿಂಗಳು ಒಂದು ವರ್ಷದ ಅವಧಿಯಲ್ಲಿ ಮತ್ತೊಂದು ಸೇತುವೆಯನ್ನು ಪೂರ್ಣಗೊಳಿಸುವುದಾಗಿ ಗುತ್ತಿಗೆದಾರರು ಭರವಸೆ ನೀಡಿದ್ದಾರೆ. ದೇದುರ್ಗ ತಾಲೂಕಿನ ಸುಂಕೇಶ್ವರ ಹಾಳ, ಗೂಗಲ್ ಮತ್ತು ಗೂಗಲ್ ದೇದುರ್ಗ ರಸ್ತೆ ಕಾಮಗಾರಿಗಳಿಗೆ ಇದ್ದ ತಾಂತ್ರಿಕ ವ್ಯವಸ್ಥೆಯನ್ನು ನಿವಾರಣೆಯಾಗಿದೆ. ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಎಂದರು. ಇಲಾಖೆಯಲ್ಲಿ 300E, 600AE ಹಾಗೂ 100JEಗಳ ಹುದ್ದೆಗಳು ಖಾಲಿ ಇರುವ ಕಾರಣ ಹೆಚ್ಚಿನ ಸ್ಥಾನಗಳಲ್ಲಿ ಪ್ರಭಾರಿಗಳು ಕಾರ್ಯನಿರ್ವಹಿಸುವಂತಾಗಿದೆ. ಸುಪ್ರೀಂಕೋರ್ಟಿನ ಬಡ್ತಿ ಮೀಸಲಾತಿ ಆದೇಶದಿಂದ ಈ ಸಮಸ್ಯೆ ಉದ್ಭವವಾಗಿದೆ ಎಂದರು. ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಸ್ಪರ್ಧೆ ವಿಚಾರವನ್ನು ಕಾಂಗ್ರೆಸ್ JDS ವರಿಷ್ಠರಿಗೆ ಬಿಟ್ಟ ವಿಚಾರ. ಎರಡೂ ಪಕ್ಷಗಳ ನಾಯಕರು ಕುಳಿತು ಚರ್ಚಿಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದರು. ನಾನು ಯಾಕೆ ರಿಯಾಕ್ಟ್ ಮಾಡಲಿ? ಈಗ ನನ್ನ ಕ್ಷೇತ್ರದಲ್ಲಿ ನನ್ನ MLAಗಳಿದ್ದಾರೆ, ದೇವೇಗೌಡರಿದ್ದಾರೆ, ಅವ್ರೇನು ಹೇಳ್ತಾರೆ ಅದು ಕೇಳ್ತೀನಿ ನಾನು. ಅವಕ್ಕೆಲ್ಲ ನಾನು ಹೇಳಕ್ಕೆ ಹೋಗಿ ನಾನು ಪೊಳ್ಳೆದ್ದು ಅವಕ್ಕೆಲ್ಲ ನಾನು ರಿಯಾಕ್ಟೇ ಮಾಡಕ್ಕೆ ಹೋಗಲ್ಲ. ಈಗ ನನಗೆ ಆ ಗಮನಕ್ಕೆ ತಂದಿದ್ದೀರಿ, ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಮೇನ್ಸ್ ಡಿಪಾರ್ಟ್ಮೆಂಟಲ್ಲಿ ಹೇಳಿಬಿಟ್ಟು ಅದನ್ನು ಅದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅದಕ್ಕೆ ಕೆಲಸ ಮಾಡೋಕ್ಕೆ ನಮ್ಮ ಡಿಪಾರ್ಟ್ಮೆಂಟಿಗೆ ಮಾಡಿಕೊಡಿ ಅಂತ ಹೇಳ್ತೀನಿ. ಅವಕ್ಕೆಲ್ಲ ನೀವು ಒಳ್ಳೇದು ನಾನು ರೇ ತಡೀರಿ, ಅವೆಲ್ಲ ರೇ ತಡೀರಿ, ಅವಕ್ಕೆಲ್ಲ ಉತ್ತರ ಹೇಳಕ್ಕೆ ಹೋದರೆ ನಾನು ನನ್ನ ಇರೋ ಗೌರವ ಕಳ್ಕೋಬೇಕಾಯ್ತದೆ. ನಾನು ಅವಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ಕೆಲಸ ಏನಿದೆ
ನಮ್ಮ ಸರ್ಕಾರ ದೇವೇಗೌಡರು ಕುಮಾರಣ್ಣರು ಏನು ಕೊಟ್ಟವ್ರೆ ಅದು ಮಾತ್ರ ನಿರ್ವಹಣೆ ಮಾಡ್ತೀನಿ. ಅವು ಯಾವಕ್ಕೂ ನಾನು ಉತ್ತರ ಕೊಡೋಕೋರು ನಾನು ಅವಕ್ಕೆಲ್ಲ ಉತ್ತರ ಕೊಡೋಕೋರು ನಾನು ಇದಾಯ್ತಿದ್ದೇನೆ ರೀ. ಅವಕ್ಕೆಲ್ಲ ಪಳ್ಳಿದ್ದು ಹೋಗ್ತೀನಿ ನಾನು. ನಿಮಗೆ ಯಾವ ಶುರು ಮಾಡ್ತೀರಪ್ಪ? ಏ ಬ್ರದರ್, ಹಾಂ ಟೆಂಡರ್ ಅಪ್ರೂವ್ ಆಗಿದೆ ಮೊನ್ನೆ, ಒನ್ ಮಂತಲ್ಲಿ ಶುರು ಮಾಡ್ತೀವಿ. ಒಂದು 15-20 ದಿವಸದಲ್ಲಿ ಶುರು ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ. ಕಂಪ್ಲೀಷನ್ 2 ಇಯರ್ಸ್. 2 ಇಯರ್ಸ್ 2.1 ಕಿಲೋಮೀಟ್ರ್ ಬ್ರಿಡ್ಜ್ ಅದು. ಇನ್ನೊಂದು 20 ದಿವಸದಲ್ಲೇ ಅದನ್ನು ಬಂದ ಹತ್ತ ಒಂದಿನ ಸಿ ಎಂ ಕರ್ಕೊಂಡ್ಬಂದು ಪೂಜೆ ಮಾಡ್ತೀನಿ. ಇನ್ನೇನಾದ್ರು ಇದೆಯಾ ಬ್ರದರ್? ಈಗ ಬ್ರಿಡ್ಜ್ 4 ಲೈನ್ ಆಗಿದೆ ಸರ್. ಆಮೇಲೆ ಇನ್ನು ರಾಯಚೂರ್ದು 3 ಹೇಳಿದ್ದಲ್ಲ ಸರ್, ಆ ಬ್ರಿಡ್ಜು 5 ತಿಂಗಳಲ್ಲಿ ಒಂದು, ಇನ್ನು 1 ವರ್ಷದೊಳಗೆ ಅದು ಮಾಡೋದಕ್ಕೆ ನಾರದಗಡ್ಡೆ ಆ ಕೆಲಸ ಮಾಡೋದಕ್ಕೆ ಈಗಾಗಲೇ ಕಾಂಟ್ರಾಕ್ಟ್ರ್ ಸೂಚನೆ ಕೊಟ್ಟಿದ್ವಿ. ಗೋ ಫಾರ್ ಇದು ಏನಿದೆ ಅಂತ ಸಣ್ಣ ಪುಟ್ಟ ಇದ್ರೆ ಅದು ಸಿಗು ಮತ್ತು ಎಸ್ ಸಿಗೆ ಹೇಳಿದ್ದೀನಿ. ಅದೇನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಂತ. 150 ಕೋಟಿ ರೂಪಾಯಿ ಟೆಂಡರ್ ಅಪ್ರೂವ್ ಆಗಿದೆ ಸರ್. ಕೃಷ್ಣಾ ಬ್ರಿಡ್ಜ್ಗೆ 150 ಕೋಟಿ ರೂಪಾಯಿ ಟೆಂಡರ್ ನ್ಯಾಷನಲ್ ಹೈವೇದು ಅಪ್ರೂವ್ ಆಗಿದೆ. ಮೊನ್ನೆ ಈಗ ಮೊನ್ನೆ ಅಪ್ರೂವ್ ಮಾಡಿಸಿದ್ವಿ ಸರ್, 150 ಕೋಟಿ ರೂಪಾಯಿ. ಯಾವುದು ಯಾಂಗಿಂಗ್ ಬ್ರಿಡ್ಜ್? 4 ಲೈನ್. ಈಗ ಪೇಪರ್ ವರ್ಕು ನನ್ನ ಹತ್ರ ಆಗಲ್ಲ. ನಾನು ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೀನಿ ನಮ್ಮ ಅಧಿಕಾರಿಗಳಿಗೆ, ಫೆಬ್ರವರಿ 20 ಯಾವುದೇ ಕಾರಣದಿಂದ ಹಿಂದಿಂದ ಕೇಳೋಕ್ಕೆ ಬರಲ್ಲ. ಇವತ್ತು ಫ್ರೆಶ್ ಆಗಿ ಯಾವುದೇ ವರ್ಕ್ ಇದ್ದರೂ ಏನು ಟಿ ಎಸ್ ಪಿ ಇರ್ಬೋದು, ಎಸ್ ಸಿ ಪಿ ಇರ್ಬೋದು, ಸಿ ಎಮ್ ಜಿ ಎಸ್ ಇವೆಲ್ಲ ವರ್ಕನ್ನು ಫೆಬ್ರವರಿ 20 ಮುಗಿಸ್ಲೇಬೇಕು. ಅಲ್ದೋರಿ ಶಿಸ್ತು ಕ್ರಮ ತಾತೀನಿ. ಮತ್ತು ಯಾವುದಾದ್ರು ಗುಂಡೆ ಗಿಂಡೆ ಮುಚ್ಚದಿದ್ದರೆ ಆ ಕೆಲಸನೂ ದುಡ್ಡು ಕೊಟ್ಟಿದ್ವಿ, ಆ ಕೆಲಸ ಮಾಡಬೇಕು ಮೇಂಟೆನೆನ್ಸ್ಗೆ. ಈಗ ಹಿಂದಿನ ಮಳೆಗಾಲ ಇತ್ತು ಇದಿತ್ತು ಅವೆಲ್ಲ ಕ್ವಶನ್ ಇಲ್ಲ. ಆಮೇಲೆ ಉದಾಹರಣೆಗೆ ಹೇಳಿದ್ರೆ ಯಾದಗಿರಿಯಿಂದ ಈಗ ರಾಯಚೂರು ರಸ್ತೆ ಇದೆ, ಕೆಲವು ಕಡೆ ನಮ್ಮ ರಸ್ತೆಗಳು ಇದಾಗ್ತಾ ಇದೆ. ಅದಕ್ಕೂ ಅವ್ರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ, ಯಾರು ಕಾಂಟ್ರಾಕ್ಟ್ ಇರ್ತಾನೆ ಆ ಕೆಲಸನ ಒಂದು 2-3 ತಿಂಗಳಲ್ಲಿ ಮುಗಿಸಿ ಅಂತ. ನೋಡ್ರಿ ರೇ ತಡೀರಿ, ನಾನು ಇಲ್ಲಿ ಬಂದಿರೋದು ಲೋಕೋಪಯೋಗಿ ಮಂತ್ರಿಯಾಗಿ. ಲೋಕೋಪಯೋಗಿ ಇಲಾಖೆ ಬಿಟ್ಬಿಟ್ಟು ನೀವು ಯಾವುದೋ ಮಂಡ್ಯದ ಕೇಳಿ ಅಲ್ಲ, ನಾನು ಎಸ್ ಪಿ ಡಬ್ಲ್ಯೂ ಡಿ ಮಿನಿಸ್ಟರು, ಅದು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ಕೇಳಿ. ಅದು ಯಾರ್ಯಾರು ನಾಕೋದು, ಅವ್ರ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಇರ್ತಾರೆ, ವಿಶ್ವನಾಥ್ ಇರ್ತಾರೆ, ನಮ್ಮ ಕುಮಾರಣ್ಣರು ಇರ್ತಾರೆ, ಕೂತ್ಕೊಂಡು ಮಾಡ್ತಾರೆ. ಬೇರೆ ನೀವು ಲೋಕೋಪಯೋಗಿ ಮಂತ್ರಿ ಕೇಳ್ಬಿಟ್ಟು ಮಂಡ್ಯದ ಕೇಳಿ ಇದು ಕೇಳಿ ಅಂದರೆ ನಾನೇನು ಹೇಳಪ್ಪ ಉತ್ತರ? ಅದು ಅವ್ರು ಕೂತ್ಕೊಂಡು ಮಾಡಿ ತೀರ್ಮಾನ ಮಾಡಬೇಕಾದ ಅವ್ರಿಗೆ ಗೊತ್ತಾಯ್ತು ಸರ್. ಹಿಂದೇನಾದ್ರು ಬಾಕಿ ವಿಷಯ ಇದ್ರೆ ಹೇಳಿದ್ಬಿಟ್ಟು ನೀವು ಯಾವುದೋ ಇದ್ರದ್ದು ಪಾರ್ಟಿ ವಿಷಯ ಕೇಳೋಕ್ಕೆ ನಾನು ಪಾರ್ಟಿ ಮಂತ್ರಿ, ನಾನಿರೋದು ಎಸ್ ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ನನಗೆ ದೇವೇಗೌಡರು ಕುಮಾರಣ್ಣರು ಅವಕಾಶ ಕೊಟ್ಟವ್ರೆ. ನನ್ನ ಇಲಾಖೆ ಸಂಬಂಧಪಟ್ಟದ್ದು ಏನಾದ್ರು ಕ್ಲಾರಿಫಿಕೇಶನ್ ಇದ್ದರೆ ಕೇಳಿ. ರಸ್ತೆದು ಭಾರಿ ದಿವಸದಿಂದ ನೆನಗುಂದಿ ಬಿದ್ದಿದೆ ಆ ರಸ್ತೆ ಬಗ್ಗೆ. ಈಗಾಗಲೇ ಹಣಕಾಸು ಇಲಾಖೆ ಕೇಳಿಸ್ಕೊಟ್ಟಿದ್ದೀವಿ. ಸುಮಾರು 70 ದೇವದುರ್ಗ ಗೂಗಲ್ ಆಮೇಲೆ ಗೋಯಲ್ ಟು ಇದು ಶಂಕೇಶ್ವರ, ಅದನ್ನು ಹಣಕಾಸು ಇಲಾಖೆಗೆ ಹೋಗಿದೆ ಮಧ್ಯೆ ಇದಾಗಿದೆ. ಅದನ್ನು ಹಣಕಾಸು ಇಲಾಖೆಯಿಂದ ಬಂದಮೇಲೆ ಮೀನ್ವೈಲ್ ಆ ವರ್ಕಿಗೆ ಟೆಂಡರ್ ಕರ್ಕೊಳ್ಳಿ. ಹಣಕಾಸು ಇಲಾಖೆಯಿಂದ ಬಂದಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಬಂದು ಕ್ಯಾಬಿನೆಟ್ ಅಪ್ರೂವ್ ಆದಮೇಲೆ ಆ ವರ್ಕಿಗೆ ವರ್ಕ್ ಆರ್ಡ್ರ್ ಕೊಡ್ತೀವಿ. ನಮ್ಮ ಹತ್ರ 300 ಜನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಖಾಲಿ ಹುದ್ದೆ ಇದೆ, 500 ಜನ 600 ಜನ ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆ ಪ್ರಮೋಷನ್ ಕೊಡೋದಿದೆ, ಸುಮಾರು 100 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದೆ. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರುವಾಗ ನಾವು ಕೊಡ್ತಾ ಇದ್ದಾಗ ಇದನ್ನು ಸುಪ್ರೀಂ ಕೋರ್ಟ್ ಇದು ಬರೋವರೆಗೆ ಕೊಡಬೇಡಿ ಅಂದರು, ಅದಕ್ಕೋಸ್ಕರ ನಿಲ್ಲಿಸಿದ್ವಿ. ನನಗೆ ನೋಡಿ ಸರ್ ಒಂದು ನಿಮಿಷ ನಾನು ಈಗ ಅದು ಈಗ ಹೇಳಿದ್ದೀನಿ, ಒಂದು 3 ತಿಂಗಳು ಅವ್ರು ಇರಲಿ ಅಂತ ಹೇಳಿದ್ದೀನಿ, ಆಮೇಲೆ 3 ತಿಂಗಳಾದ್ಮೇಲೆ ಇದು ಮಾಡೋಣ. ಈಗ ಒಂದು ನಿಮಿಷ ಟಿಕೆಟನ್ನು ಹೊಂದಾಣಿಕೆ ಮಾಡೋದಿದೆಯಲ್ಲ ನ್ಯಾಷನಲ್ ಲೆವೆಲಲ್ಲಿ. ರಾಹುಲ್ ಗಾಂಧಿಯವರು ಇರ್ತಾರೆ, ಸೋನಿಯಾ ಗಾಂಧಿಯವರು ಇರ್ತಾರೆ, ಸಿದ್ದರಾಮಯ್ಯವ್ರು ಇರ್ತಾರೆ,
ದಿನೇಶ್ ಕುಂಟ್ರಾವ್ ಇರ್ತಾರೆ, ಈ ಕಡೆ ದೇವೇಗೌಡರು ಇರ್ತಾರೆ, ಅವೆಲ್ಲ ಅವರು ಹೊಂದಾಣಿಕೆ ಮಾಡ್ಕೊಂಡು ಸೀಟ್ ಅಂತ ಬಂದ ಮಾಡ್ತಾರೆ. ಅದ್ರ ಬಗ್ಗೆ ನಾನೇನು ರಿಯಾಕ್ಟ್ ಮಾಡಲಿ? ನಾನು ಜೆ ಡಿ ಎಸ್ ವರಿಷ್ಠರು ಅಂದರೆ ನಾನು ಈ ಎಸ್ ಪಿ ಡಿ ಮಿನಿಸ್ಟ್ರು ಕೆಲಸ ಕೊಟ್ಟವ್ರೆ, ಆ ಕೆಲಸ ಪಾರ್ಟಿ ಪ್ರೆಸಿಡೆಂಟ್ ಕೆಲಸ ಕೊಟ್ಟರೆ ಆಗ ಹೇಳಿವೆ, ಮಂಡ್ಯದಿಂದ ಯಾರು, ಮೈಸೂರಿಂದ ಯಾರು, ಹಾಸನದಿಂದ ಯಾರು ಅಂತ ಹೇಳಿವೆ. ನಾನೇ ಪ್ರೆಸಿಡೆಂಟ್ ಅಲ್ವಲ್ಲಪ್ಪ, ಅಥವಾ ಕಾರ್ಯಕಾರಿ ಮೆಂಬರು ಅಲ್ವಲ್ಲ, ನಾನು ಟಿಕೆಟ್ ಅಂತ ಮೆಂಬರ್ ಅಲ್ವಲ್ಲ. ನಾನು ಏನು ಮಾಡ್ಬೇಕು, ನಿಮ್ಮ ಅಭಿಪ್ರಾಯನ ಏನು ಹೇಳಿದರೆ ಮೀಡಿಯಾದವರು ಅದು ತಗೊಂಡೋಗಿ ದೇವೇಗೌಡರು ಗಮನಕ್ಕೆ ತರ್ತೀನಿ. ನಾನೇನು ಹೇಳೋಕ್ಕಾಗುತ್ತೆ ಈಗ, ನಾನು ಪಾರ್ಟಿ ತೀರ್ಮಾನ, ನಾನು ಪಾರ್ಟಿ ಅಧ್ಯಕ್ಷದ, ನಾನು ಹೇಳೋಕ್ಕಾಗುತ್ತಪ್ಪ? ನನ್ನ ಲೆವೆಲಲ್ಲಿ ಏನಿದೆ ಅದು ಹೇಳ್ತೀನಿ. ಈಗ ಸಂಬಂಧಪಟ್ಟಂಥ 4 ಡಿವಿಷನ್ ಇದೆ, ಒಂದು ರಾಯಚೂರು ಡಿವಿಷನ್ನು, ಹೂನಡಗ್ಲಿ, ಕೊಪ್ಪಳು, ಮತ್ತು ಇನ್ನೊಂದು ಬಳ್ಳಾರಿ. 4 ಡಿವಿಷನ್ ರಿವ್ಯೂ ಮಾಡಿದ್ದೀನಿ, ಒಟ್ಟು 2,236 ವರ್ಕ್ ಇದೆ. ಅದರಲ್ಲಿ ಸುಮಾರು 1,053 ಕೋಟಿ, ಇದರಲ್ಲಿ 2,221 ವರ್ಕ್ ಈಗಾಗಲೇ ಟೆಂಡರ್ನ ಆಹ್ವಾನಿಸಲಾಗಿದೆ, ಮತ್ತು 2021 ವರ್ಕಿಗೆ ಇದು 1,997 ವರ್ಕ್ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಇನ್ನು ಬಾಕಿ ಉಳಿಕೆ ಒಂದು 223 ವರ್ಕ್ ಇದೆ. ಇನ್ನು 223 ವರ್ಕಿಗೆ ಅದಕ್ಕೂ ಕೂಡ ಕೇಳಿದ್ದೀನಿ. ಮತ್ತು ಏನು ಎಸ್ ಸಿ ಪಿ, ಟಿ ಎಸ್ ಪಿ, ಪಿ ಎಮ್ ಜಿ ಎಸ್ ಮತ್ತು ಇವೆಲ್ಲ ಈ ವರ್ಷ February 20 ಯಾವುದೇ ಕಾರಣದಿಂದ ಕ್ಯಾರಿ ಓವರ್ ಆಗಬಾರ್ದು ವರ್ಕು, ಆ ಕೆಲಸ ಮಾಡಬೇಕು ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಅಪೆಂಡಿಕ್ಸಿನಲ್ಲಿ ಏನು ಬಂದಿದೆ ಅದನ್ನು ಟೆಂಡರ್ ಕರೆದು ನೆಕ್ಸ್ಟು ಏಪ್ರಿಲ್ ಮೇನಲ್ಲಿ ಚುನಾವಣೆ ಕಳೆದ ಮೇಲೆ ಬೇಕಾದ್ರೆ ಕೊಡಿ, ಕೊಟ್ಟು ಮೇ ಜೂನ್ ತಿಂಗಳಲ್ಲಿ ಮಲ್ಗಾಡದಲ್ಲಿ ಜಲ್ಲಿ ವರ್ಕ್ ಮಾಡಿ, ಬಾಕಿ ಸೆಪ್ಟೆಂಬರ್ ಆದಮೇಲೆ ಆಸ್ಪಾಲ್ಟ್ ಮಾಡಿ ಅಂತಲೂ ಹೇಳಿದ್ದೀನಿ, ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೀವಿ. ಮತ್ತು SS4 ಸಹ ಈ ಬಜೆಟಲ್ಲಿ ಅನೌನ್ಸ್ ಆದ ತಕ್ಷಣ ಅದಕ್ಕೂ ಮಾರನೇ ಬೆಳಗ್ಗೆ ಟೆಂಡರ್ ಕರಿತೀವಿ. ಇಷ್ಟು ಇವತ್ತು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಕೊಟ್ಟಿದ್ದೀನಿ. ಮತ್ತು ಏನು ರಾಯಚೂರಿನಲ್ಲಿ 3 ಬ್ರಿಡ್ಜಸ್ ಇದಿತ್ತು, ಅದು ಮೊನ್ನೆ ನಾರ್ಥ್ಗಡ್ಡೆ ಅದು ದತ್ತಾತ್ರೇಯ 3 ಇದಿತ್ತಲ್ಲ, ಅದು ನಾನು ಬೆಳಗಾವಿನಲ್ಲಿದ್ದಾಗ ಯಾರೋ TVನಲ್ಲಿ ಯಾರೋ ಎಲೆಕ್ಟ್ರಾನಿಕ್ ಮೀಡಿಯಾದವರು ಇದು ಮಾಡಿದರು. ಅದಾದಮೇಲೆ ಗೊತ್ತಾದಮೇಲೆ ಅವತ್ತೇ ಬೆಳಗ್ಗೆ CM ಅವರು ನನಗೆ ಇನ್ಸ್ಟ್ರಕ್ಷನ್ ಕೊಟ್ಟು ಮಾರನೇ ಬೆಳಗ್ಗೆ ಬೆಳಗಾವಿನಲ್ಲಿ ಮೀಟಿಂಗ್ ಮಾಡಿ ಹನ್ನೆರಡು ಬೆಳಗಾವಿನಲ್ಲಿ ಏನು ಗೊತ್ತಾಯಿತು ಸರ್, ಅದೀಗ ಕೆಲಸ ಚಾಲನೆ ಕೊಟ್ಟಿದ್ದೀವಿ. ಒಂದು ಕೆಲಸ 5 ತಿಂಗಳಲ್ಲಿ ಮುಗಿಸ್ತೀನಿ ಅಂದರೆ, ಇನ್ನೊಂದು ಕೆಲಸ 1 ವರ್ಷದಲ್ಲಿ ಮುಗಿಸ್ತಾರೆ. 3 ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಅದಕ್ಕೇನು ಅಪ್ರೋಚ್ ರೋಡ್ ಇವೆಲ್ಲ ಲ್ಯಾಂಡ್ ಅಕ್ವಿಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಕಾಂಟ್ರಾಕ್ಟ್ರದ್ದು ಏನು ಅಂದರೆ ಓಲ್ಡ್ SR ಇದೆ, ಒಂಚೂರು ಇದು ಮಾಡಿ ಅಂತ ಹೇಳ್ತಾರೆ ಲಾಸ್ ಆಗುತ್ತೆ ಅಂತ, ಅದನ್ನು ಕಾನೂನು ರೀತಿ ಏನು ಮಾಡಬೇಕು ಅಂತ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ. ಲೋಕೋಪಯೋಗಿ ಖಾತೆ ಸಚಿವ HD ರೇವಣ್ಣ ತಿಳಿಸಿದರು. ನಾನು ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯನೂ ಅಲ್ಲ, ಹೀಗಾಗಿ ಈ ಬಗ್ಗೆ ಮಾತನಾಡುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಡಾ ಶಿವರಾಜ್ ಪಾಟೀಲ್, KShivanagoud ನಾಯಕ್, ರಾಜ ವೆಂಕಟಪ್ಪ ನಾಯಕ್, MLC ಬಸವರಾಜ್ ಪಾಟೀಲ್ ಇಟಗಿ ಉಪಸ್ಥಿತರಿದ್ದರು. February 20 SCP, TSP ಅಥವಾ ಯಾವುದೇ ಕಾಮಗಾರಿಗಳಿದ್ದರೂ ಪೂರ್ಣಗೊಳಿಸಬೇಕೆಂದು ಲೋಕೋಪಯೋಗಿ ಸಚಿವ HD ರೇವಣ್ಣ ಹೇಳಿದರು. ಅವರು ಎರಮರಸ್ ಅತಿಥಿ ಗೃಹದಲ್ಲಿ ಬಳ್ಳಾರಿ ವೃತ್ತದ ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಕಾಮಗಾರಿಗಳ ಬಗ್ಗೆ ಪರಿಶೀಲಿಸಲು ಫೀಲ್ಡ್ಗೆ ಹೋಗಿ ಕಾಮಗಾರಿಗಳನ್ನು ಪರಿಶೀಲಿಸುತ್ತಾ ಬೇಗ ಬೇಗನೆ ಮುಗಿಸಬೇಕು. 2019-20 ಪ್ಲಾನ್ ಮಾಡಿದ್ದೇನೆ. ಶಾಲೆಗಳು, PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜುಗಳ ಕಾಮಗಾರಿಗಳಿದ್ದರೂ ಕಳಿಸಿ ಎಂದರು. ಟೆಂಡರ್ ಕರೆದು ಕೆಲಸಗಳನ್ನು ಬೇಗ ಬೇಗನೆ ಮುಗಿಸಬೇಕು ಎಂದರು. ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಲು ವಿಳಂಬ ಮಾಡಿದರೆ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೆ ಕೆಲಸ ಮಾಡಬೇಕು ಎಂದರು. ಈ ಸಲದ 2019-20 ಸಾಲಿನಲ್ಲಿ 10,000 ಕೋಟಿ ರೂಪಾಯಿ ಹಣವನ್ನು ಒಂದೇ ಸಲಕ್ಕೆ ಅನುಮತಿ ನೀಡುತ್ತೇನೆ, ನಂತರ ಮರುದಿನವೇ ಟೆಂಡರ್ ಕರೆಯುತ್ತೇನೆ ಎಂದರು. ಹೂವಿನ ಹಡಗಲಿ, ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು ವಿಭಾಗದ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಮಗೆ ತೊಂದರೆ ಇದ್ದರೆ ನನಗೆ ನೇರವಾಗಿ ತಿಳಿಸಿ ಎಂದು ಹೇಳಿದ ಸಚಿವರು, ಈ ಭಾಗದ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ಆದಷ್ಟು ಬೇಗನೆ ಕಾಮಗಾರಿಗಳನ್ನು ಮುಗಿಸಲು ಸೂಚಿಸಿದರು.
ರಾಯಚೂರು ಜಿಲ್ಲೆಯ ಕೃಷ್ಣಾ ಬ್ರಿಡ್ಜ್ಗೆ 150 ಕೋಟಿ ನ್ಯಾಷನಲ್ ಹೈವೇಯಿಂದ ಬಿಡುಗಡೆಯಾಗಿದ್ದು ಇದು 4 ಲೈನ್ಗಳ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಲಾಗುತ್ತಿದೆ ಎಂದರು. ಈ ಸಭೆಯಲ್ಲಿ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ದೇದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್, ಮಾನ್ವಿ ಶಾಸಕ ರಾಜ ವೆಂಕಟಪ್ಪ ನಾಯಕ್, ವಿಧಾನ ಪರಿಷತ್ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ, ಕಲಬುರಗಿ ಲೋಕೋಪಯೋಗಿ ವಿಭಾಗದ ಮುಖ್ಯ ಇಂಜಿನಿಯರ್ ಎನ್ಎಸ್ ರಮೇಶ್, ಬಳ್ಳಾರಿ ಲೋಕೋಪಯೋಗಿ ವಿಭಾಗದ ಅಧೀಕ್ಷಕ ಅಭಿಯಂತರರಾದ ಜಿ ಪಂಪಾಪತಿ, ರಾಯಚೂರು ಲೋಕೋಪಯೋಗಿ ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರರಾದ ಎಸ್ವಿ ರಮೇಶ್ ಹಾಗೂ ಬಳ್ಳಾರಿ ವೃತ್ತದ ಅಡಿಯಲ್ಲಿ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರರು, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಮತ್ತು ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಬಾಡಿ ಮಸಾಜ್ ಅಂಡ್ ಬ್ಯೂಟಿಷಿಯನ್ ಸೆಂಟರ್. ಬಾಡಿ ಮಸಾಜ್ ಅಂಡ್ ಬ್ಯೂಟಿಷಿಯನ್ ಸೆಂಟರ್, ಗ್ರೌಂಡ್ ಫ್ಲೋರ್, ಹೋಟೆಲ್ ಪವನ್ ಮೆನ್ಷನ್, ನಿಯರ್ ಚಂದ್ರಮೌಳೇಶ್ವರ ಸರ್ಕಲ್, ಗಂಜ್ ರೋಡ್, ರಾಯಚೂರು. ಮೊಬೈಲ್ 9739981444. ಜಿಪಿ ಕಿಡ್ಸ್ ವೇರ್ ರಾಯಚೂರಿನಲ್ಲಿ ಅತ್ಯುತ್ತಮವಾದ ಕ್ಲಾತ್ ಸ್ಟೋರ್. ಜೀರೋ ಟೀನೇಜ್ ಬಾಯ್ ಅಂಡ್ ಗರ್ಲ್ಸ್ ಫ್ಯಾಷನೇಬಲ್ ಕ್ಲಾತಿಂಗ್ ಕ್ಯಾಶುವಲ್ಸ್. ವಿ ಹ್ಯಾವ್ ಸ್ಪೆಷಲ್ ಫಾರ್ ಕಾಲೇಜ್ ಗರ್ಲ್ಸ್ ಪಾರ್ಟಿ ವೇರ್, ಟಾಪ್, ಜೀನ್ಸ್, ಟ್ರೌಸರ್, ಲೆಗಿನ್ಸ್, ಟೀಶರ್ಟ್ ಅಂಡ್ ಡೈಲಿ ವೇರ್. ಫಾರ್ ಬಾಯ್ಸ್ ಟೀಶರ್ಟ್, ಜೀನ್ಸ್, ಫಾರ್ಮಲ್ ಪ್ಯಾಂಟ್, ಪಾರ್ಟಿ ವೇರ್, ಡೈಲಿ ವೇರ್. ಹರಿ ಅಪ್, ಲಿಮಿಟೆಡ್ ಸ್ಟಾಕ್ಸ್ ಓನ್ಲಿ. GP Kids Fair beside SLP Hotel, Station Road, Raichur. ಮೂರು ಮಡಿಕೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880024095, 9880024956, 8892589596. Hotel RN, boarding and lodging. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಅತಿಥಿಗಳಿಗೆ ಅನುಕೂಲವಾಗುತ್ತದೆ. ಸೌಲಭ್ಯಗಳು ಲಿಫ್ಟ್, ಇಕ್ವಿಪಿ ಡಿಲಕ್ಸ್ ರೂಮ್, ಹಾಟ್ ವಾಟರ್, ಸಿಸಿ ಟಿವಿ ಇನ್ ಆಲ್ ಫ್ಲೋರ್, ಎಸಿ ಡಬಲ್ ರೂಮ್ ಅಂಡ್ 3-bed ಎಸಿ ಡಿಲಕ್ಸ್ ರೂಮ್, ಎಸಿ ಬ್ಯಾಂಕೆಟ್ ಹಾಲ್, 250-300 ಮೆಂಬರ್ಸ್ ಕೆಪಾಸಿಟಿ, 200 ಕೆಪಾಸಿಟಿ ಡೈನಿಂಗ್ ಹಾಲ್. ವಿ ಟೇಕ್ ಅರೇಂಜ್ಮೆಂಟ್, ವಿ ಅರೇಂಜಿಂಗ್, ನೇಮಿಂಗ್ ಸೆರೆಮನಿ, ಬರ್ಡೇ ಫಂಕ್ಷನ್, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಬಿಸ್ನೆಸ್ ಮೀಟಿಂಗ್, ಕಾಲೇಜ್ ಸೆಮಿನಾರ್, ಕಿಟಿ ಪಾರ್ಟಿ ಎಕ್ಸೆಟ್ರಾ. ಅಲ್ಲದೆ ವಿಶಾಲವಾದ ಅಂಡರ್ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲೇ ಭೇಟಿ ನೀಡಿ ಹೋಟೆಲ್ ಆರ್ಎನ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8861988829, 9945600634. ಕಳೆದ 10 ವರ್ಷಗಳಿಂದ ನಗರದಲ್ಲಿ ಲೇಔಟ್ಗಳನ್ನು ಮಾಡುತ್ತಾ ಜನರ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಜಗದೀಶ್ ಗಟ್ಟು ಅವರು
ಮತ್ತೊಮ್ಮೆ ಹೊಸ ಲೇಔಟ್ ನೊಂದಿಗೆ ಪ್ಲಾಟುಗಳನ್ನು ಮಾರಾಟಕ್ಕೆ ತಂದಿದ್ದಾರೆ. ಆರ್ಡಿಎ ಮತ್ತು ಸಿಎಂಸಿ ಮಾನ್ಯತೆ ಪಡೆದಿರುವ ಶ್ರೀ ನಂದಿ ಟೌನ್ಶಿಪ್ ಎಲ್ಲಾ ಸೌಲಭ್ಯಗಳೊಂದಿಗೆ ಪೂರ್ಣಗೊಂಡಿರುವ ಪ್ಲಾಟುಗಳು ಲಭ್ಯವಿರುತ್ತವೆ. ಸೌಲಭ್ಯಗಳು ವಾಸ್ತುಗೆ ಅನುಗುಣವಾಗಿ ನಿರ್ಮಿಸಲಾಗಿದ್ದು ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ಪ್ಲಾಟಿನಲ್ಲಿ ಪ್ರತ್ಯೇಕ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ಓಪನ್ ಮತ್ತು ಅಂಡರ್ ಡ್ರೈನೇಜ್ ಹೊಂದಿದ್ದು ಬಿಟಿ ರೋಡ್ ಮಾಡಲಾಗಿದೆ. ಪಾರ್ಕ್ ನಿರ್ಮಿಸಲಾಗಿದೆ. ರಾಯಚೂರು ರೈಲ್ವೆ ಸ್ಟೇಷನ್ಗೆ 2.5 ಕಿಲೋಮೀಟರ್ ಅಂತರವಿದ್ದು ರಾಯಚೂರು ಬಸ್ ಸ್ಟ್ಯಾಂಡ್ಗೆ 3 ಕಿಲೋಮೀಟರ್ ಅಂತರದಲ್ಲಿದೆ. ನವೋದಯ ಮೆಡಿಕಲ್ ಕಾಲೇಜ್ಗೆ 1 ಕಿಲೋಮೀಟರ್ ಅಂತರದಲ್ಲಿದ್ದು ನವೋದಯ ಇಂಜಿನಿಯರ್ ಕಾಲೇಜ್ಗೆ ಕೇವಲ 0.2 ಕಿಲೋಮೀಟರ್ ಅಂತರದಲ್ಲಿದೆ. ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ಸೌಲಭ್ಯಗಳೊಂದಿಗೆ ಪೂರ್ಣಗೊಂಡಿರುವ ಪ್ಲಾಟ್ಗಳು ಲಭ್ಯವಿರುತ್ತವೆ. ಕೇವಲ ಕೆಲವೇ ಕೆಲವು ಪ್ಲಾಟ್ಗಳು ಲಭ್ಯವಿರುತ್ತವೆ. ಇಲ್ಲಿ ಸಂಪರ್ಕಿಸಿ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರಾ ರೋಡ್, ರಾಯಚೂರು. ಜಿ ಜಗದೀಶ್ ಗಟ್ಟು 7338084268, ಜಿ ಬಸವರಾಜ್ ಗಟ್ಟು 9886000580. ಓಂ ಸಾಯಿ ಧ್ಯಾನ ಮಂದಿರ, ಪಬ್ಲಿಕ್ ಗಾರ್ಡನ್, ಸ್ಟೇಷನ್ ರೋಡ್, ರಾಯಚೂರು. ಆಧ್ಯಾತ್ಮಿಕ ಸಾಧಕರೆಲ್ಲರಿಗೂ ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ 14,000 ಚದರ ಅಡಿ ವಿಸ್ತೀರ್ಣದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಓಂ ಸಾಯಿ ಧ್ಯಾನ ಮಂದಿರ. ಈ ಮಂದಿರವು ವಿಘ್ನ ವಿನಾಯಕ, ಸಾಯಿಬಾಬಾ ಹಾಗೂ ಶಿವಲಿಂಗದ ದಿವ್ಯ ಸಾನ್ನಿಧ್ಯವಾಗಿದೆ. ವಿನೂತನ ಧ್ಯಾನ ಮಂದಿರದ ಆಕಾರವನ್ನು ಹೊಂದಿದ್ದು ಈ ಮಂದಿರದಲ್ಲಿ ಧ್ಯಾನ, ಯೋಗ, ಗೋಶಾಲೆ ಮಾತ್ರವಲ್ಲದೆ ಧಾರ್ಮಿಕ ಪುಸ್ತಕಗಳ ಗ್ರಂಥಾಲಯವನ್ನು ಕಾಣಬಹುದು. ಪ್ರತಿ ಗುರುವಾರ ಅನ್ನದಾಸೋಹ ಹಾಗೂ ಶನಿವಾರ ಮತ್ತು ಭಾನುವಾರ ಉಚಿತ ಪ್ರಾಥಮಿಕ ಯೋಗ ಮತ್ತು ಸಂಸ್ಕೃತವನ್ನು ಕಲಿಸಲಾಗುವುದು. ಧಾರ್ಮಿಕತೆಯ ಪ್ರತಿಬಿಂಬ ಎನ್ನುವಂತೆ ರೂಪುಗೊಳ್ಳುತ್ತಿರುವ ಅತ್ಯಂತ ವಿಶಾಲ ಹಾಗೂ ಪರಿಸರ ಸ್ನೇಹಿಯಾದ ಈ ಧ್ಯಾನ ಮಂದಿರವು ರಾಯಚೂರಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿದೆ. ಇಚ್ಛೆಯುಳ್ಳ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ತನು ಮನ ಧನದಿಂದ ಸಹಾಯ ಮಾಡಿ ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಕಿರಣ್ ಆಧುನಿ, ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಮೊಬೈಲ್ 9164000600. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಡೀಲರ್ ಇನ್ ಬಾಬಾ ಸೂಟ್, ಶೇರ್ವಾನಿ, ಮೋದಿ ಸೂಟ್, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್ ಅಂಡ್ ಪ್ಯಾಂಟ್, ಫಾರ್ಮಲ್ ಶರ್ಟ್ ಅಂಡ್ ಪ್ಯಾಂಟ್, ಪಾರ್ಟಿ ವೇರ್ ಶರ್ಟ್ ಅಂಡ್ ಪ್ಯಾಂಟ್, ವೆಸ್ಟ್ ಟಾಪ್, ಕುರ್ತೀಸ್, ಲೆಗೀಸ್, ಸ್ಕರ್ಟ್ ಜೀನ್ಸ್, ಚುಡಿದಾರ್, ಕಳಕ್ ಚುಡಿದಾರ್, ಕರಾಚಿ ಚುಡಿದಾರ್, ಫ್ಯಾನ್ಸಿ ಗಾಗ್ರಾ, ಶಾರ್ಟ್ ಫ್ರಾಕ್, ಲಾಂಗ್ ಫ್ರಾಕ್, ಶಾರ್ಟ್ ಅಂಡ್ ಲಾಂಗ್ ಟಾಪ್, fancy gown and all types of kids wear, women's wear and men's wear available. Lakshmi Fashion ready-made exclusive showroom, kids wear, women's wear and men's wear. ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ಟ್ವರ್ ಪೇಟ್, ರಾಯಚೂರು. ಮೊಬೈಲ್ 9980630065. ಮತ್ತೊಮ್ಮೆ ಸಿಬಿಎನ್ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ವಡವೇಟಿ ಗ್ರಾಮದ ಬಳಿ ತ್ರಿಬಲೈಟಿಗೆ ಅಗತ್ಯವಿರುವ ಭೂಮಿಯನ್ನು ಒದಗಿಸಲು ಸರ್ಕಾರ ಒಪ್ಪಿಗೆ ಸೂಚಿಸಿರುವ ಹಿನ್ನೆಲೆಯಲ್ಲಿ ಇಂದು 4 ಜನರ ತಂಡ ಇಂದು ಗ್ರಾಮಕ್ಕೆ ಭೇಟಿ ನೀಡಿ ಭೂಮಿಯ ಪರಿಶೀಲನೆ ನಡೆಸಿತು. ಧಾರವಾಡ ಐಐಟಿಯ ಸಹಾಯಕ ಪ್ರಾಧ್ಯಾಪಕ ಡಿ ದೀಪಕ್, ಬೆಂಗಳೂರು ಐಐಟಿಯ ಜಗದೀಶ್ ಪಾಟೀಲ್, ಕಾಂಚೀಪುರಂ ಐಐಟಿ ಸಹನಿರ್ದೇಶಕ ಬನಶ್ರೀಧರ್ ಮಿಂಚಿ ಹಾಗೂ ಐಟಿಬಿಟಿ ನಿರ್ದೇಶಕ ಆರ್ ಗಿರೀಶ್,
ಎಂಎಚ್ಆರ್ಡಿ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ ಸಂಧು ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದರು. ವಡವಾಟಿ ಗ್ರಾಮದ ಪುರಂಪೋಕ ಭೂಮಿ ಸರ್ವೆ 96/1 120 ಎಕರೆ ಭೂಮಿಯಲ್ಲಿ 65 ಎಕರೆ ಭೂಮಿಯನ್ನು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗೆ ನೀಡಲು ರಾಜ್ಯ ಸರ್ಕಾರ ಅನುಮೋದಿಸಿದ್ದರಿಂದ ನಿವೇಶನದ ಪರಿಶೀಲನೆಗಾಗಿ ತಂಡ ಪರಿಶೀಲನೆ ನಡೆಸಿತು. ಲೋಕೋಪಯೋಗಿ ಇಲಾಖೆ ಮುಖ್ಯ ಇಂಜಿನಿಯರ್ ಸಿಎನ್ ರಾಯ್, ಸಹಾಯಕ ಅಭಿಯಂತರ ಎಂ ಸುರೇಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನಳಿನ್ ಅತುಲ್, ಅಪರ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ತಹಸೀಲ್ದಾರ್ ಡಿ ಹಂಪಣ್ಣ ಇವರು ಜೊತೆಗಿದ್ದು ಮಾಹಿತಿ ನೀಡಿದರು. 120.29 ಎಕರೆಯಲ್ಲಿರುವ ಗೈರಾಣ ಭೂಮಿಯಲ್ಲಿ 65 ಎಕರೆ ಮಾತ್ರ ನೀಡಲಾಗಿದೆ. ಸರ್ಕಾರಿ ಭೂಮಿಯಲ್ಲಿ ಖಾಸಗಿ ಸಹಭಾಗಿತ್ವದ ಐಐಟಿ ಸಂಸ್ಥೆ ಸ್ಥಾಪನೆಗೆ ಇರುವ ಷರತ್ತುಗಳನ್ನು ವಿವರಿಸಿದರು. ರಾಷ್ಟೀಯ ಹಾಗೂ ರಾಜ್ಯ ಹೆದ್ದಾರಿಯಿಂದ ಸಂಪರ್ಕ ವ್ಯವಸ್ಥೆ, ನೀರಿನ ಸೌಕರ್ಯ ಸೇರಿದಂತೆ ವಿವಿಧ ಷರತ್ತುಗಳ ಅನ್ವಯ ಲಭ್ಯತೆಯನ್ನು ಪರಿಶೀಲನೆ ನಡೆಸಲಾಯಿತು. ಜಿಲ್ಲೆಯ ಭೌಗೋಳಿಕ ಮಾಹಿತಿ ಸಂಗ್ರಹಿಸಿದ ತಂಡ ಜಮೀನಿನ ದಾಖಲೆ ಹಾಗೂ ಸಂಪರ್ಕ ವ್ಯವಸ್ಥೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹಿಸಿತು. ಮಾನ್ವಿ ತಾಲೂಕ್ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯೆ ರೇಖಾ ಅಮೀನ್ಗಡ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿದ್ದ ಶರಣಮ್ಮ ಮುದಿಗೌಡ ಅವರು 30 ತಿಂಗಳ ಅಧಿಕಾರ ಅವಧಿ ಮುಗಿದು ರಾಜೀನಾಮೆ ನೀಡಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದ ಸದಸ್ಯೆ ರೇಖಾ ಗಂಡ ಕರಿಯಪ್ಪ ಅಮೀನ್ಗಡ ಅವರು ನಾಮಪತ್ರ ಸಲ್ಲಿಸಿದರು. ರೇಖಾ ಅವರನ್ನು ಹೊರತುಪಡಿಸಿ ಇನ್ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತೆ ಶಿಲ್ಪಾ ಅವರು ಘೋಷಣೆ ಮಾಡಿದರು. ಅಮರನಾಥ್ ಮಲ್ಲಿಕಾರ್ಜುನ್ ಮಲ್ಲಟ ಹಾಗೂ ಬಸಪ್ಪ ಜಂಗರಮಹಳ್ಳಿ ಸೂಚಕರಾಗಿದ್ದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಚನ್ನಬಸವಗೌಡ, ಬಸಣ್ಣ ಅರೋಲಿ, ಶರಣಮ್ಮ ಮುದಿಗೌಡ, ಯಮನಪ್ಪ ಯಾದವ್ ಸೇರಿದಂತೆ ಕಾಂಗ್ರೆಸ್ ಜೆಡಿಎಸ್ ಸದಸ್ಯರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷ್ಣಾ ಸೇತುವೆ ಶೀಘ್ರ ಪುನರ್ ನಿರ್ಮಾಣ, ರಸ್ತೆಗಳ ಬಾಕಿ ಕಾಮಗಾರಿ ತ್ವರಿತಗೊಳಿಸಲು ಸ್ಪಷ್ಟ ಸೂಚನೆ ಎಚ್ಡಿ ರೇವಣ್ಣ. ಲೋಕೋಪಯೋಗಿ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ, ಫೆಬ್ರವರಿ ಅಂತ್ಯಕ್ಕೆ ಕಾಮಗಾರಿ ಪೂರ್ಣಗೊಳಿಸಲು ಸಚಿವ ಎಚ್ಡಿ ರೇವಣ್ಣ ಸೂಚನೆ. ವಡವಾಟಿ ಬಳಿ ಐಐಟಿಗೆ ಸ್ಥಾಪನೆಗೆ ಜಮೀನು ಪರಿಶೀಲನೆ ನಡೆಸಿದ ಕೇಂದ್ರ ತಂಡ, ಜಿಲ್ಲಾಡಳಿತದೊಂದಿಗೆ ಸಭೆ. ಮಾನ್ವಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ರೇಖಾ ಕರಿಯಪ್ಪ ಅವಿರೋಧ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಿಬಿಎನ್ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜಿಪಿ ಕಿಡ್ಸ್ ಫೇರ್ ಬಿಸೈಡ್ ಎಸ್ಎಲ್ವಿ ಹೋಟೆಲ್ ಸ್ಟೇಷನ್ ರೋಡ್ ರಾಯಚೂರು. ಬಿಎಸ್ಕೆ ಫ್ಯಾಷನ್ಸ್ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ, ಪಬ್ಲಿಕ್ ಗಾರ್ಡನ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ನಂದಿ ಟೌನ್ಶಿಪ್ ನಿಯರ್ ನವೋದಯ ಇಂಜಿನಿಯರಿಂಗ್ ಕಾಲೇಜ್, ಬಿಜನ್ಗೇರ ರೋಡ್, ರಾಯಚೂರು. ಇಲ್ಲಿ ನಿಮ್ಮ ಶುಭ ಕಾರ್ಯಕ್ರಮಗಳಿಗೆ ಬುಕ್ ಮಾಡಿಕೊಳ್ಳಿ. ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್, ಆಶಾಪುರ ರೋಡ್, ರಾಯಚೂರು. ಲಕ್ಷ್ಮಿ ಫ್ಯಾಷನ್ ರೆಡಿಮೇಡ್ ಎಕ್ಸ್ಕ್ಲೂಸಿವ್ ಶೋರೂಮ್, ಕಿಡ್ಸ್ ವೇರ್, ವುಮೆನ್ಸ್ ವೇರ್ ಅಂಡ್ ಮೆನ್ಸ್ ವೇರ್, ಕೊಡಗುಂಟಿ ಕಾಂಪ್ಲೆಕ್ಸ್, ಬಂಗಿಕುಂಟ, ಬೇಸ್ವರ್ ಪೇಟ್, ರಾಯಚೂರು. ಇಲ್ಲಿ ಭೇಟಿ ನೀಡಿ. ಹೋಟೆಲ್ ಆರೆಂಜ್, ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಅಪೋಸಿಟ್ ಪಬ್ಲಿಕ್ ಗಾರ್ಡನ್, ಬಿಸೈಡ್ ಅಯ್ಯಂಗರ್ ಬೇಕರಿ, ಸ್ಟೇಷನ್ ರೋಡ್, ರಾಯಚೂರು. ಈಸಸ್ವ ಬಾಡಿ ಮಸಾಜ್ ಅಂಡ್ ಬ್ಯೂಟಿಷಿಯನ್ ಸೆಂಟರ್, ಗ್ರೌಂಡ್ ಫ್ಲೋರ್, ಹೋಟೆಲ್ ಪವನ್ ಮೆನ್ಷನ್, ನಿಯರ್ ಚಂದ್ರಮೌಳೇಶ್ವರ ಸರ್ಕಲ್, ಗಂಜ್ ರೋಡ್, ರಾಯಚೂರು.